ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಪಿ ಡಬ್ಲ್ಯೂ ಡಿ ಕ್ಲಾಸ್ 4 ಲೈಸೆನ್ಸಿಗೆ ಏನು ಬೇಕು ಅಂತ ನಾನು ಹೇಳ್ಕೊಡುವಂಥದ್ದು. ಈಗ ತುಂಬ ಜನರಿಗೆ ಇದೊಂದು ಡೌಟ್ ಇದೆ, ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಬಟ್ ಆದರೂ ಇನ್ನೊಂದು ಸಲ ವಿಡಿಯೋ ಮಾಡೋಣ. ಯಾಕಂದರೆ ಪ್ರತಿ ತಿಂಗಳು ಕೂಡ ಇದ್ರ ಬಗ್ಗೆ ಈ ರಿಲೇಟೆಡೇ ವಿಡಿಯೋ ಹಾಕಬೇಕು. ಯಾಕಂತೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಹುಡುಕೋದು, ಅದು ಬಿಟ್ಟಿದ್ರೆ 20 ಲಕ್ಷದ ವರ್ಕ್ ಡನ್ ಅನ್ನೋದೊಂದು, ಆಮೇಲೆ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಲೈಸೆನ್ಸ್ ಬಗ್ಗೆ ಈ ಟ್ಯಾಗ್ ಲೈನ್ ಹಾಕಿದ ವಿಡಿಯೋನೇ ಜಾಸ್ತಿ ಜನ ನೋಡ್ತಾರೆ. ಅಂದರೆ ಅವರಿಗೆ ಇನ್ನೂ ಕೂಡ ಈ ಲೈಸೆನ್ಸ್ ಬಗ್ಗೆನೇ ಡೌಟ್ ಇದೆ ಅಂತ ತಿಳ್ಕೊತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಲೈಸೆನ್ಸ್ ಬಗ್ಗೆ ತಿಂಗಳ ಒಂದು ವಿಡಿಯೋ ಮಾಡಿಬಿಡ್ತೀನಿ, ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು. ಇವಾಗ ನಾನು ಕ್ಲಾಸ್ 4 ಬಗ್ಗೆ ನಿಮಗೆ ಲೈಸೆನ್ಸ್ ಬಗ್ಗೆ ತಿಳಿಸ್ಕೊಡುವಂಥದ್ದು. ಕ್ಲಾಸ್ 4 ಲೈಸೆನ್ಸಿಗೆ ಏನೇನು ಬೇಕಪ್ಪ ಡಾಕ್ಯುಮೆಂಟ್ಸು? ಫಸ್ಟಿಗೆ ನಿಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಆಯಿತಾ, ನಿಮ್ಮದು ಒಂದು 4 ಫೋಟೋ ಆಯಿತಾ, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು, ಇನ್ ಕೇಸ್ ನಿಮ್ಮದು ಎಸ್ ಸಿ ಎಸ್ ಟಿ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟು ಆಯಿತಾ, ಆಮೇಲೆ ವಾಸಸ್ಥಳ ದೃಢೀಕರಣ ಪತ್ರ, ರೆಸಿಡೆನ್ಸ್ ಪ್ರೂಫು, ರೆಸಿಡೆನ್ಸ್ ಅಡ್ರೆಸ್, ರೆಸಿಡೆನ್ಸ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮದು ಒಂದು ಇಂಜಿನಿಯರು ನಿಮ್ಮ ಹತ್ರ ವರ್ಕ್ ಮಾಡ್ತಿದ್ದಾರೆ ಅಂತ ಒಂದು ಮುಚ್ಚಳಿಕೆ ಪತ್ರ ಅಂತ ಹೇಳಿದ್ರೆ ಕನ್ಸೆಂಟ್ ಲೆಟರ್ ಅಂತ ಹೇಳ್ತಾರೆ, ಅದನ್ನು ನಿಮಗೆ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ಇದೊಂದು. ಆಮೇಲೆ ಇನ್ನೊಂದು ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್, 50,000 ರುಪೀಸ್ದು ಬ್ಯಾಂಕ್ ಸಾಲ್ವೆನ್ಸಿ ಲೆಟರು. ಈ ಸಾಲ್ವೆನ್ಸಿ ನೀವು ಯಾವುದೇ ಡೆಪಾಸಿಟ್ ಇಡುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಬ್ಯಾಂಕಿಂದ ಏನೋ ಒಂದು ಚಾರ್ಜಸ್ ಕಟ್ ಮಾಡ್ತಾರೆ, ಅವರು ನಿಮಗೆ ಸಾಲ್ವೆನ್ಸಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಆ ಸಾಲ್ವೆನ್ಸಿ ಸರ್ಟಿಫಿಕೇಟನ್ನು ನೀವು ಡಿಪಾರ್ಟ್ಮೆಂಟಿಗೆ, ಸೊ ಅದರೊಟ್ಟಿಗೆ ನಾನು ಹೇಳಿರೋ ಫಸ್ಟ್ ಹೇಳಿರೋ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟು ಡಿವಿಷನ್ ವೈಗೆ ಕೊಡಬೇಕು. ನಿಮ್ಮ ಜಿಲ್ಲೆಯಲ್ಲಿರುವಂಥ ಡಿವಿಷನಿಗೆ ಕೊಟ್ಬಿಟ್ರೆ ನಿಮಗೆ ಅವ್ರೇನು ಮಾಡ್ತಾರೆ, ಎಲ್ಲ ಟೈಪ್ ಮಾಡಿಬಿಟ್ಟು ಒಂದು 4-5 ಸೈನ್ ಮಾಡಿಸ್ಕೋತಾರೆ, ಆಮೇಲೆ ಬ್ಯಾಂಕಿಗೆ ಒಂದು ಕನ್ಫರ್ಮೇಷನ್ ಲೆಟರ್ ಕಳಿಸ್ತಾರೆ. ಸೊ ಈ ಬ್ಯಾಂಕ್ ಸಾಲ್ವೆನ್ಸಿ ನಿಮ್ಮ ಬ್ಯಾಂಕಿಂದ ಬಂದಿದೆಯಾ ಏನು ಅಂತ ಕೇಳಲಿಕ್ಕೆ ಒಂದು ಕನ್ಫರ್ಮೇಷನ್ ಲೆಟರ್ ಟೈಪ್ ಮಾಡಿ ಕೊಡ್ತಾರೆ ಬ್ಯಾಂಕಿಗೆ. ಸೊ ಅದನ್ನು ನೀವು ಫಿಸಿಕಲಾಗಿ ಒಯ್ದುಬಿಟ್ಟು ನಿಮ್ಮ ಬ್ಯಾಂಕಿಗೆ ಕೊಟ್ಟು ಬ್ಯಾಂಕಿಂದ ಅದನ್ನು ಫಿಸಿಕಲಾಗಿ ತಂದುಬಿಟ್ಟು ನಿಮ್ಮದು ಆ ಎಲ್ಲ ಆಫೀಸರ್ ಯಾವ ಆಫೀಸರ್ ಇರ್ತಾನಲ್ಲ ಅವನಿಗೆ ಕೊಟ್ಬಿಟ್ರೆ ವಿತಿನ್ 1 ವೀಕಲ್ಲಿ ನಿಮ್ಮದು ಕ್ಲಾಸ್ 4 ಲೈಸೆನ್ಸು ಸಿಗತ್ತೆ. ಸೊ ಕ್ಲಾಸ್ 4 ಲೈಸೆನ್ಸಿಗೆ ನೀವು ಅಪ್ಲೈ ಮಾಡಿದಾಗ ಒಂದು ಚಲನ್ ಕೊಡ್ತಾರೆ ಜನರೇಟ್ ಮಾಡಿ ಅವರು ನಿಮ್ಮ ಹೆಸರಲ್ಲಿ, ಅದು ನೀವು ಪಿ ಡಬ್ಲ್ಯೂ ಡಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಹೋಗುತ್ತೆ. 2,500 ರುಪೀಸು. ಸೊ ಅದು ಗೌರ್ಮೆಂಟಿಗೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ಬಿಟ್ಟು ಕಟ್ಟಬೇಕಾಗತ್ತೆ, ಅದು ಅಲ್ಲಿದೇ ಚಲನಾಗಿರುತ್ತೆ. ಸೊ ಅದನ್ನ ತುಂಬಿಟ್ಟು ಬಂದುಬಿಟ್ರೆ ನಿಮ್ಮದು 1 ವೀಕಲ್ಲಿ ನಿಮಗೆ ಲೈಸೆನ್ಸ್ ಬುಕ್ ಸಿಗುತ್ತೆ. ಸೊ ಆವಾಗ ನೀವು ಅದು ತೊಗೊಂಡು ನೀವು ನಮ್ಮ ಹತ್ರ ಕಾಲ್ ಮಾಡಿ ಡಿ ಎಸ್ ಸಿ ತೊಗೊಂಡು ಟೆಂಡರ್ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾವು ನಿಮಗೆ ಮುಂದೆ ಹೇಳ್ಕೊಡ್ತೀವಿ. ಸೊ ಇದಿಷ್ಟು ನಿಮಗೆ ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದು ಸಣ್ಣ ಮಾಹಿತಿಗಿಂತ ಇದು ಕೆಲವೊಬ್ಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೆಲವೊಂದು ಹೇಳಿದ್ದೀನಿ, ಸೇಮ್ ಇದೇ ಹೇಳಿರೋದು, ಬಟ್ ಅದು ಇದು ಡೈರೆಕ್ಟಾಗಿ ಹೇಳಿರೋದ್ರಿಂದ ಅವರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ಮಾಹಿತಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಇಲ್ಲಿ ಕಮೆಂಟ್ಸ್ ಹಾಕಿ, ಆ ಕಮೆಂಟ್ ರಿಲೇಟೆಡ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಡೌಟ್ ಬಗ್ಗೆ. ಇಷ್ಟು ಹೇಳಿ ಇವತ್ತಿನ ಮಾಹಿತಿನ ಮುಗಿಸೋಣ. ಥ್ಯಾಂಕ್ ಯು.